ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ. ಜೀವನದಲ್ಲಿ ಎಲ್ಲರೂ ದಾರಿ ತೋರಿಸುತ್ತಾರೆ, ಆದರೆ ಎಲ್ಲರೂ ಗುರಿ ಮುಟ್ಟುವುದಿಲ್ಲ. ಏಕೆ? ತೋರಿಸುವ ವ್ಯಕ್ತಿಗೂ ಅವರ ಮಾರ್ಗದರ್ಶನಕ್ಕೂ ತೋರಿದ ಗುರಿಗೂ ವ್ಯತ್ಯಾಸ ತಿಳಿಯದೆ ಗೊಂದಲಮಯವಾಗುತ್ತೆ. ಈ ಕಥೆನ ಸೂಕ್ಷ್ಮವಾಗಿ ಕೇಳಿ. ಹಿಂದೆ ಒಬ್ಬ ಗುರು ತಮ್ಮ ಶ್ವಾನದ ಜೊತೆಗೆ ಪ್ರತಿದಿನ ಸಂಜೆ ಹಾಗೆ ನಡೆಯುತ್ತಾ ಹೋಗುತ್ತಿದ್ದರು. ಆ ಗುರು ಮತ್ತು ಶ್ವಾನ ಇಬ್ಬರಿಗೂ ಅದು ಸಂತೃಪ್ತಿ ನೀಡುತ್ತಿತ್ತು. ಹಾಗೆ ಅದು ದಿನಚರಿಯಾಗಿತ್ತು. ಪ್ರತಿದಿನ ಆ ಗುರು ಒಂದು ಕಟ್ಟಿಗೆಯನ್ನು ದೂರಕ್ಕೆ ಎಸೆಯುತ್ತಿದ್ದರು. ಆ ಶ್ವಾನ ಅದನ್ನು ಹಿಂದಕ್ಕೆ ತಂದು ಗುರುವಿಗೆ ಕೊಡುತ್ತಿತ್ತು. ಮತ್ತೆ ಆ ಗುರು ಅದನ್ನು ಎಸೆಯಬಹುದು ಅಂತ ಕುತೂಹಲದಿಂದ ಆ ಕಟ್ಟಿಗೆಯನ್ನೇ ನೋಡುತ್ತಿತ್ತು. ಒಂದು ದಿನ ಆ ಗುರು ತಮ್ಮ ಗುರುಕುಲದ ಒಬ್ಬ ಶಿಷ್ಯನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಬಂದರು. ಆ ಶಿಷ್ಯ ಬುದ್ಧಿವಂತನಾಗಿದ್ದ ಹಾಗೂ ಗುರುವಿನ ಮೆಚ್ಚುಗೆ ಗಳಿಸಿದ್ದ. ಆ ಶಿಷ್ಯನಲ್ಲಿ ಒಂದು ಗೊಂದಲ ಇತ್ತು. ವೇದಗಳು, ಜ್ಞಾನ ಗ್ರಂಥಗಳು, ಧರ್ಮ ಗ್ರಂಥಗಳು ಏನು ಹೇಳಿಕೊಡುತ್ತವೆ ಎಂದು. ಗುರುಗಳು ಹೇಳ್ತಾರೆ, ಪದಗಳು, ಚಿಹ್ನೆಗಳು, ಶಬ್ದ ಕೇವಲ ಮಾರ್ಗದರ್ಶಕಗಳು. ಪದಗಳು ಮತ್ತು ಚಿಹ್ನೆಗಳು ಸತ್ಯದ ದಾರಿಯಾಗುವುದಿಲ್ಲ, ಇಲ್ಲಿ ಗಮನಿಸು ಅಂತ ಹೇಳಿ ಆ ಗುರುಗಳು ಆ ಶ್ವಾನವನ್ನು ಕರೆದು ಆ ಚಂದ್ರನನ್ನು ತೆಗೆದುಕೊಂಡು ಬಾ ಎಂದು ತಮ್ಮ ತೋರು ಬೆರಳನ್ನು ಆ ಚಂದ್ರನತ್ತ ತೋರಿದರು. ಈಗ ಆ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ, ನೋಡು ಆ ಶ್ವಾನ ಎಲ್ಲಿ ನೋಡುತ್ತಿದೆ? ಈ ಶ್ವಾನ ನಿಮ್ಮ ಬೆರಳನ್ನು ಮಾತ್ರ ನೋಡುತ್ತಿದೆ ಗುರುಗಳೇ. ಆ ಶಿಷ್ಯ ಉತ್ತರಿಸಿದ, ಸತ್ಯ, ನೀವು ಆ ಶ್ವಾನದಂತೆ ಆಗಬಾರದು. ತೋರು ಬೆರಳಿಗೂ ಅದು ತೋರಿಸುತ್ತಿರುವ ಗುರಿಗೂ ಗೊಂದಲ ಬೇಡ. ಹಾಗೆ ನಮ್ಮ ವೇದ, ಉಪನಿಷತ್ತುಗಳು, ಧರ್ಮ ಗ್ರಂಥಗಳು, ಮಾರ್ಗದರ್ಶಕಗಳು, ತೋರು ಬೆರಳು, ಅವು ಜ್ಞಾನವನ್ನು ತೋರಿಸುತ್ತಿವೆ. ಆ ಜ್ಞಾನದತ್ತ, ಅನಂತತೆಯತ್ತ ದೃಷ್ಟಿ ಹಾಯಿಸಬೇಕು. ನೆನಪಿಡಿ, ಪ್ರತಿಯೊಬ್ಬರೂ ತಮ್ಮ ಸತ್ಯ ಹುಡುಕಲು ಬೇರೆಯವರ ಪದಗಳ ಮೂಲಕ ಪ್ರಯತ್ನ ಪಡುತ್ತಾರೆ. ನಮಗೆ ದಾರಿ ತೋರುವವರನ್ನು ನೋಡುತ್ತಾ ಕುಳಿತರೆ ಆಗದು. ಅವರು ತೋರಿಸಿದ ಆ ಭವ್ಯತೆಯನ್ನು ನೋಡಬೇಕು, ನಡೆಯಬೇಕು. How did it feel to you? Let me think. Don't think. Feel. It is like a finger pointing away to the moon. Don't concentrate on the finger or you will miss all that heavenly glory.